ವೀಕ್ಷಕರೇ, ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಪೊಗರು ಸಿನಿಮಾದ ಖರಾಬು ಎಂಬ ಹಾಡು ಇದೇ ತಿಂಗಳ 27ಕ್ಕೆ ಲಾಂಚ್. ಸಪ್ತಸಾಗರದಾಚೆ ಎಲ್ಲೋ ಹೋದ್ರಂತೆ ರಕ್ಷಿತ್ ಶೆಟ್ಟಿ. ಕರೋನಾ ಮುಕ್ತ ರಾಜ್ಯವಾದ ನಂತರ ಶೋಕಿಲಾಲನ ಹಾಡುಗಳ ಬಿಡುಗಡೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಪೊಗರು ಸಿನಿಮಾದ ಖರಾಬು ಎಂಬ ಹಾಡು ಇದೇ ತಿಂಗಳ 27ಕ್ಕೆ ಲಾಂಚ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಪೊಗರು ಸಿನಿಮಾದ ಮೊದಲ ಹಾಡು ಮಾರ್ಚ್ 27ಕ್ಕೆ ಬಿಡುಗಡೆಯಾಗಲಿದೆ. ಪೊಗರು ಸಿನಿಮಾದ ಖರಾಬು ಎಂಬ ಹಾಡಿನ ಲಿರಿಕಲ್ ವಿಡಿಯೋ 27ರಂದು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಲಾಂಚ್ ಆಗುತ್ತಿದೆ. ಪೊಗರು ಸಿನಿಮಾದ ಡೈಲಾಗ್ ಟೀಸರ್ ಬಿಡುಗಡೆಯಾಗಿ ಭಾರಿ ಲೈಕ್ಸ್ ಪಡೆದಿತ್ತು. ಅದಾದ ಬಳಿಕ ಬಹುದಿನಗಳ ನಂತರ ಚಿತ್ರತಂಡದ ಕಡೆಯಿಂದ ಅಪ್ಡೇಟ್ ಬರುತ್ತಿದೆ. ಆದರೆ ಸದ್ಯಕ್ಕೆ ಕರೋನಾ ವೈರಸ್ ಭೀತಿಯಿಂದಾಗಿ ಚಿತ್ರ ಬಿಡುಗಡೆ ಸಾಧ್ಯವಿಲ್ಲ. ಸಪ್ತಸಾಗರದಾಚೆ ಎಲ್ಲೋ ಹೋದ್ರಂತೆ ರಕ್ಷಿತ್ ಶೆಟ್ಟಿ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವನೇಶ್ ಶ್ರೀಮನ್ ನಾರಾಯಣ ಬಳಿಕ 777 ಚಾರ್ಲಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಇದರ ನಡುವೆಯೇ ರಕ್ಷಿತ್ ಹೊಸ ಸಿನಿಮಾ ಒಪ್ಪಿಕೊಂಡಿರುವ ಸುದ್ದಿ ಬಂದಿದೆ. ಪುಷ್ಕರ್ ರಕ್ಷಿತ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಮೂಡಿ ಬರಲಿದ್ದು, ಈ ಸಿನಿಮಾಗೆ ಸಪ್ತಸಾಗರದಾಚೆ ಎಲ್ಲೋ ಎಂಬ ಟೈಟಲ್ ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ಫಸ್ಟ್ ಲುಕ್ ಕೂಡ ಬಿಡುಗಡೆಯಾಗಿದೆ. ಹೇಮಂತ್ ರಾವ್ ಸಿನಿಮಾವನ್ನು ನಿರ್ದೇಶಿಸಲಿದ್ದಾರೆ. ಉಳಿದಂತೆ ತಾಂತ್ರಿಕ ವರ್ಗ ಮತ್ತು ನಟರನ್ನು ಆಯ್ಕೆ ಮಾಡಲಾಗುತ್ತಿದೆ. ಜೂನ್ನಿಂದ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಕರೋನಾ ಮುಕ್ತ ರಾಜ್ಯವಾದ ನಂತರ ಶೋಕಿಲಾಲ ಚಿತ್ರದ ಹಾಡುಗಳ ಬಿಡುಗಡೆ. ಎಲ್ಲೆಲ್ಲೂ ಕರೋನಾ ಕರಾಳ ಛಾಯೆ ಹಾರ್ಭಟಿಸುತ್ತಿದೆ. ಇದರಿಂದ ಜನರು ಕಂಗಾಲಾಗುವುದಂತೂ ಸತ್ಯ. ಇದರ ಬೆನ್ನಲ್ಲೇ ಶೋಕಿವಾಲ ಚಿತ್ರತಂಡ ಕರೋನಾ ಮುಕ್ತ ರಾಜ್ಯವಾದ ನಂತರ ತಮ್ಮ ಸಿನಿಮಾದ ಹಾಡುಗಳನ್ನು ಬಿಡುಗಡೆ ಮಾಡುವ ಯೋಜನೆ ಹಾಕಿಕೊಂಡಿದೆಯಂತೆ. ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಲಾಂಛನದಲ್ಲಿ ಟಿಆರ್ ಚಂದ್ರಶೇಖರ್ ಅವರು ನಿರ್ಮಿಸುತ್ತಿರುವ ಈ ಚಿತ್ರದಲ್ಲಿ ಅಜಯ್ ರಾವ್ ನಾಯಕರಾಗಿ ಅಭಿನಯಿಸುತ್ತಿದ್ದು, ಇವರಿಗೆ ಜೋಡಿಯಾಗಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಸಂಜನಾ ಆನಂದ್ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಇವರಿಬ್ಬರು ಹಿಡಿದಿರುವ ಹಾರನ್ ಪೋಸ್ಟರ್ ಭಾರೀ ಸದ್ದನ್ನು ಮಾಡಿದೆ. ಜಾಕಿ ತಿಮ್ಮೇಗೌಡ ಈ ಚಿತ್ರಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಇದು ಇವರ ಚೊಚ್ಚಲ ನಿರ್ದೇಶನದ ಚಿತ್ರ. ಹಳ್ಳಿ ಸೊಗಡಿನ ಹಾಸ್ಯ ಮಿಶ್ರಣದ ಪ್ರೇಮ ಕಥಾನನ ಹೊಂದಿರುವ ಈ ಚಿತ್ರಕ್ಕೆ ನವೀನ್ ಕುಮಾರ್ ಅವರ ಛಾಯಾಗ್ರಹಣವಿದೆ. ಶೋಕಿವಾಲನಿಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಜಯಂತ್ ಕಾಂಕಿಣಿ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಚೇತನ್ ಕುಮಾರ್ ಹಾಗೂ ಗೌಸ್ಪೀರ್ ಹಾಡುಗಳನ್ನು ರಚಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.